ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ತುಂಬ ಜನ ಚಿಕನ್ ರೆಸಿಪಿನ ಕೇಳ್ತಿದ್ರು, ಸೊ ಅದಕ್ಕೆ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಾಡೋದಕ್ಕೆ ನೋಡಿ, ಮೊದಲು ನಾನು ಒಂದು ಫ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು 5 ಟೇಬಲ್ಸ್ಪೂನಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಬಿಸಿ ಆದ ನಂತರ ಚಕ್ಕೆ ಪುಡಿ ಮಾಡಿಕೊಂಡು ಅದನ್ನು ಅದಕ್ಕೆ ಸೇರಿಸಿ, ಒಂದು ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿನ ಇರುತಿ ನುಣ್ಣಗೆ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡು, ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಒಂದು ಅರ್ಧ ಫ್ರೈ ಆಗೋವರೆಗೂ, ಘಮ ಬರೋವರೆಗೂ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ನಂತರ ನೋಡಿ, ಅದಕ್ಕೆ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿಮೆಣಸಿನ್ಕಾಯಿನ ನಾನು ಆ ಪೇಸ್ಟಲ್ಲಿಗೆ ರುಬ್ಕೊಂಡಿದ್ದೆ. ಈ ರೀತಿ ಹಾಕ್ಕೊಳ್ಳಿಲ್ಲ, ಸಪ್ರೇಟ್ ರುಬ್ಕೊಳ್ಳೋರು ಒಂದೆರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ನೋಡಿ, ಚಿಕನ್ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಚಿಕನ್ನ ಮೊದಲೇ ನಾನು ತಂದಾಗ ಒಂದೆರಡು ಸತಿ ವಾಶ್ ಮಾಡಿ ಅರಶಿನ, ಖಾರದ ಪುಡಿ, ಸ್ವಲ್ಪ ಉಪ್ಪು, ಲೆಮನ್ ಹಾಕಿ ಚೆನ್ನಾಗಿ ಒಂದು 1/2 ಅವರ್ ನೆನೆಸಿಟ್ಟಿದ್ದೆ. ಈ ರೀತಿ ನೆನೆಸೋದ್ರಿಂದ ಚಿಕನ್ ತುಂಬ ಸಾಫ್ಟಿ ಬರುತ್ತೆ. ತಿನ್ನಬೇಕಾದ್ರೆ ಆ ನಾರು ಇರೋಲ್ಲ, ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಮಸಾಲೆ ಹಿಡಿಯುತ್ತೆ, ಸಾಫ್ಟ್ ಸಾಫ್ಟ್ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಚಿಕನ್ ಹಾಕಿ ಈ ರೀತಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿ, ನಂತರ ತುಂಬ ಈಸಿಯಾಗಿ ಸಿಂಪಲಾಗಿ ಯಾರು ಬೇಕಾದರೂ ಮಾಡ್ಕೋಬಹುದು. ಬ್ಯಾಚುಲರ್ಸು, ಮನೆ ಹೊಸದಾಗ ಅಡುಗೆ ಕಲ್ತಿರೋರು ಎಲ್ಲರೂ ತುಂಬ ಸಿಂಪಲಾಗಿ ಮಾಡ್ಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಚಿಕ್ಕ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ನಾನು ಇದು ಮಾಡ್ತಿರೋದು ಡ್ರೈ ಚಿಕನ್ ಫ್ರೈ, ಸೈಡ್ಗೆ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಜಾಸ್ತಿ ಟೊಮೊಟೊ ಸೇರಿಸ್ತಾ ಇಲ್ಲ. ಟೊಮೊಟೊ ಜಾಸ್ತಿ ಸೇರಿಸಿದ್ರೆ ಗ್ರೇವಿ ಟೈಪ್ ಬಂದುಬಿಡುತ್ತೆ ಚಿಕನ್ನು. ಅದಕ್ಕೆ ಒಂದು ಚಿಕ್ಕದು ಹಾಫ್ ಸೈಜ್ ಟೊಮೊಟೊ ಸೇರಿಸಿ, ಒಂದು ಚಿಟಿಕೆಯಷ್ಟು ಅರಶಿನನ ಸೇರಿಸಿದೆ ನೋಡಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀವಿ. ಉಪ್ಪು ಆಲ್ರೆಡಿ ಚಿಕನ್ ನೆನೆಸ್ಕೋಬೇಕಾದ್ರೂ ಸ್ವಲ್ಪ ಹಾಕ್ಕೊಂಡಿರ್ತೀವಿ. ಸೊ ಫ್ರೈಗೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪ ನೋಡಿ ಈ ರೀತಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಒಂದು ಅರ್ಧದಷ್ಟು ಸೇರಿಸಿ ಆ ಫ್ಲೇವರ್ ಚೆನ್ನಾಗಿ ಆ ಚಿಕನ್ಗೆಲ್ಲ ಇಳಿಯೋದ್ರವರೆಗೂ ಫ್ರೈ ಮಾಡಿ ಆ ಫ್ಲೇವರೆಲ್ಲ ಅದನ್ನು ಚೆನ್ನಾಗಿ ಇಟ್ಕೋಬೇಕು. ನಂತರ ಇವಾಗ ಸ್ಪೈಸಸ್ನ ಸೇರಿಸ್ತಾ ಇದ್ದೀನಿ ನೋಡಿ. 1 ಟೇಬಲ್ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ಸ್ಪೂನಷ್ಟು ಧನಿಯಾ ಪೌಡ್ರು, 1-2 ಟೇಬಲ್ಸ್ಪೂನಷ್ಟು ಚಿಕನ್ ಮಸಾಲ. ನೀವು ಯಾವ ಚಿಕನ್ ಮಸಾಲ ಯೂಸ್ ಮಾಡ್ತೀರೋ ಸೊ ಅದನ್ನು ತಗೊಳ್ಳಿ. ನೀವು ರೆಗ್ಯುಲರ್ ಯೂಸ್ ಮಾಡುವಂತಹ ಚಿಕನ್ ಮಸಾಲನ ಹಾಕಿ ತುಂಬ ನೋಡಿ. ಇವಾಗ ಅದೆಲ್ಲ ಸ್ಪೈಸಸ್ ಹಾಕಿದ ನಂತರ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ. ಚಿಕನ್ ಅಂದರೆ ತುಂಬ ಎಲ್ಲರಿಗೂ ಇಷ್ಟ ಇರುತ್ತೆ ನೋಡಿ. ಈ ರೀತಿ ಕೆಲವರು ಮನೆಯಿಂದ ಔಟ್ಸೈಡ್ ವರ್ಕಿಂಗಲ್ಲಿರೋರು ಹೋಟ್ಲಲ್ಲಿ ದಿನ ತಿನ್ನೋಕ್ಕಾಗಲ್ಲ, ಅದರಿಂದ ಈ ರೀತಿ ಸಿಂಪಲಾಗಿ ಟೇಸ್ಟಿಯಾಗಿ ಚಿಕನ್ ಫ್ರೈ ಮಾಡಿಕೊಂಡು, ನಂತರ ಒಂದು ಸೈಡ್ಗೆ ಒಂದು ಒಳ್ಳೆ ರಸಂ ಮಾಡಿಕೊಂಡು ಸೈಡ್ ಡಿಶ್ಶಾಗಿ ಈ ಥರ ಡ್ರೈ ಚಿಕನ್ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ ನೋಡಿ. ಇವಾಗ ಒಂದು ಸ್ವಲ್ಪ ಗರಂ ಮಸಾಲನ ನಾನು ಸೇರಿಸ್ತೆ, 1/2 ಟೇಬಲ್ಸ್ಪೂನಷ್ಟು, ಮತ್ತು 1/2 ಟೇಬಲ್ಸ್ಪೂನಷ್ಟು ಪೆಪ್ಪರ್ನ ಆ್ಯಡ್ ಮಾಡಿದೆ, ಮತ್ತು ಉಳಿದಂತಹ ಕೊತ್ತಂಬರಿ ಪುದೀನನ ಇವಾಗ ಇನ್ನೊಂದ್ಸತಿ ಲಾಸ್ಟಲ್ಲಿ ಫ್ರೈ ಅದಕ್ಕೆ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡ್ತಿದ್ರಲ್ಲ ಎಷ್ಟು ಸ್ಪೈಸಿ, ಲೈಟಾಗಿ ಗ್ರೇವಿ, ಮಸಾಲೆ ಎಲ್ಲ ಜಾಸ್ತಿ ಇರಬಾರ್ದು, ಡ್ರೈ ಫ್ರೈ ಚೆನ್ನಾಗಿರುತ್ತೆ. ಈ ರೀತಿ ಗ್ರೇವಿನೂ ಜಾಸ್ತಿ ಇರಬಾರ್ದು ಅದಕ್ಕೆ ಚೆನ್ನಾಗಿ. ಚಿಕನ್ಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆನ ಮಾತ್ರ ಅದಕ್ಕೆ ಹಾಕಬೇಕಾಗುತ್ತೆ ನೋಡಿ. ನೋಡ್ತಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಫ್ರೈ ಅಂತ. ಇದಕ್ಕೆ ತುಂಬ ಸ್ಪೈಸಸ್ಸು, ರುಬ್ಬೋ ಅವಶ್ಯಕತೆ ಏನಿಲ್ಲ, ಸಿಂಪಲಾಗಿ ಈ ರೀತಿ ಮಾಡಿಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಮನೇಲಿ, ಬಟ್ ಇದು ತಳ ಅಂತೀರ, ಸ್ವಲ್ಪ ಚೆನ್ನಾಗಿ ಕಳಿಸ್ತಾ ಇರಬೇಕಾಗುತ್ತೆ. ಸೊ ಎಲ್ಲರೂ ಒಂದ್ಸತಿ ಈ ರೀತಿ ಚಿಕನ್ನು ಫ್ರೈನ ಟ್ರೈ ಮಾಡಿ, ಡ್ರೈ ಚಿಕನ್ನ ಒಂದು ಒಳ್ಳೆ ರಸಂ ಜೊತೆಗೆ ತಿಂದು ಹೇಗಿತ್ತೆ ಅಂತೂ ತಿಳಿಸ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.